ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಆಗಸ್ಟ್ ಮೂವತ್ತನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯಾಗಿದೆ ಕರ್ತನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡು ಆಗ ದೇಶದಲ್ಲಿ ವಾಸ ಮಾಡಿ ನಿಜವಾಗಿ ತೃಪ್ತಿ ಹೊಂದುವೆ ಹಳೆ ಉಡಂಬಡಿಕೆಗಳಲ್ಲಿ ಕೀರ್ತನೆಗಳ ಸಂಗ್ರಹ ಮೂವತ್ತೇಳನೇ ಅಧ್ಯಾಯ ಮೂರನೇ ವಚನ ಕರ್ತನ ಒಳ್ಳೆಯತನವನ್ನು ಅಂದರೆ ಸದ್ಗುಣವನ್ನು ತನ್ನದೇ ಆದ ಸಮಯದಲ್ಲಿ ಅಂದರೆ ಬರುವ ಮೆಸ್ಸಿಯನ ಯುಗದಲ್ಲಿ ಈ ಲೋಕಕ್ಕೆ ವಾಗ್ದಾನ ಮಾಡಿರುವ ಬಗ್ಗೆ ಮತ್ತು ನಾವು ಹಿಂದಿನ ಯುಗವನ್ನು ಕುರಿತು ತಿರುಗಿ ನೋಡಿ ಆತನ ಕೃಪೆಯ ಆರೈಕೆಯನ್ನು ನಂಬಿದ ಆ ಪೂರ್ವಕಾಲವನ್ನು ಕುರಿತು ನೋಡುವಾಗ ಈ ಸುವಾರ್ತಾ ಯುಗದಲ್ಲಿ ಇರುವ ನಮ್ಮನ್ನು ಕುರಿತು ಏನು ಹೇಳೋಣ ನಾವು ಹಿಂದಿನ ಕಾಲದವರಿಗಿಂತಲೂ ಮತ್ತು ಬರುವ ಯುಗದ ಜನರಿಗಿಂತಲೂ ಎಲ್ಲ ರೀತಿಯಲ್ಲಿಯೂ ಅಧಿಕ ಪ್ರಯೋಜನವನ್ನು ಹೊಂದಿದ್ದೇವೆ ಅಂದರೆ ಆತನ ಕೃಪೆಯ ಯೋಜನೆಯ ಜ್ಞಾನದಲ್ಲಿ ಮತ್ತು ಆತನ ಕುಟುಂಬದಲ್ಲಿ ದತ್ತು ಪಡೆದ ವಿಶೇಷವಾದ ದಯೆ ಮತ್ತು ಆಶೀರ್ವಾದ ಪಡೆದವರಾಗಿದ್ದೇವಲ್ಲವೇ ಹಿಂದೆ ಜಾಗರೂಕನಾಗಿದ್ದ ದೇವರು ಭವಿಷ್ಯದಲ್ಲಿ ಆಶೀರ್ವಾದ ನೀಡುವುದಕ್ಕೆ ಸಂತೋಷಪಡುವಾತನು ಆತನು ಈಗ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಆತನ ಮಕ್ಕಳ ಆಶೀರ್ವಾದಗಳನ್ನು ಸುರಿಸಲು ವಿಶೇಷವಾಗಿ ಆತ್ಮೀಕ ವಿಷಯಗಳನ್ನು ಪಡೆದುಕೊಳ್ಳಲು ನಾವು ತೋರಿಸುವ ನಮ್ಮ ಚಿತ್ತಕ್ಕೆ ತಕ್ಕಂತೆ ಮತ್ತು ನಂಬಿಕೆಗೆ ತಕ್ಕಂತೆ ದೇವರು ಆಶೀರ್ವದಿಸುವುದನ್ನು ಕುರಿತು ನಾವು ಎಣಿಸಬಾರದೆ ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿಸಿ ವಿಮೋಚಿಸಿರುವಲ್ಲಿ ಈಗ ಇದಕ್ಕಿಂತಲೂ ಹೆಚ್ಚಾಗಿ ನಾವು ಕ್ಷಮಿಸಲ್ಪಟ್ಟು ಆತನ ಕುಟುಂಬದಲ್ಲಿ ಸ್ವೀಕರಿಸಲ್ಪಟ್ಟಿದ್ದೇವೆ ಮತ್ತು ನಮ್ಮ ಕರ್ತನಾದ ಯೇಸುವಿನೊಂದಿಗೆ ಸಹಬಾಧ್ಯಸ್ಥರಾಗಲು ದತ್ತು ಪಡೆದಿದ್ದೇವೆ ನಾವು ಕರ್ತನನ್ನು ನಿರಂತರವಾಗಿ ದಿನದಿಂದ ದಿನಕ್ಕೆ ಆತನು ನಮಗೆ ಭರವಸೆ ನೀಡುವ ಆಶೀರ್ವಾದಗಳು ಮತ್ತು ದಯೆಗಳನ್ನು ನಮಗೆ ಕೊಡಲು ಸಂತೋಷವುಳ್ಳವನಾಗಿದ್ದಾನೆಂದು ನಾವು ನಿರೀಕ್ಷಿಸಬಾರದೆ ನಿಶ್ಚಯವಾಗಿ ಏನೇ ಬಂದರೂ ಆತನಲ್ಲಿ ದೃಢವಾದ ನಂಬಿಕೆ ನಮಗುಂಟು ಕರ್ತನು ಈಗ ತನ್ನ ಸೇವಕರು ಮತ್ತು ದಾಸಿಯರ ಮೇಲೆ ತನ್ನ ಆತ್ಮವನ್ನು ಸುರಿಸುತ್ತಿದ್ದಾನೆ ಅವರು ತಮ್ಮನ್ನು ಖಾಲಿ ಪಾತ್ರೆಗಳನ್ನಾಗಿ ಮಾಡಿ ಅದು ತುಂಬುವಂತೆ ಬರೆದು ಮಾಡಿ ಅದರಲ್ಲಿ ದೇವರ ಆತ್ಮವು ಹೆಚ್ಚು ಹೆಚ್ಚಾಗಿ ತುಂಬುವಂತೆ ನೋಡಿಕೊಳ್ಳಬೇಕು